ಇಲ್ಲೇ ನೀವೇ ನೋಡ್ಬೋದು, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನು ಮಾಡಿದಾರೆ ಅಂದರೆ, ಒಂದು ಕಮೆಂಟ್ ಆಗಿ ಕೇಳ್ತಾ ಇರೋದು ಏನಂದರೆ, ನನಗೆ ಇನ್ನೂ ತಾಲೂಕು ಆಫೀಸರಿಂದ ಒಂದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ಇವಾಗ ನನಗೆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರಲ್ಲ ಅಂತ ಬಗ್ಗೆ ಕೇಳ್ತಾ ಇರಾ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಕ್ಲಾರಿಫೈನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಮಚ್ಚ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ, ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದಿದ್ದೀನಿ. ಇನ್ನು ಮುಂದೆನೂ ಕೂಡ ಕೊಡಬೇಕು ಅಂದು ಮಿಸ್ ಮಾಡಿದೆ ಅಂದರೆ, ರೆಡ್ ಕಲರ್ ಕಾಣ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಬಟನ್ನು, ಆ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ನಂತರ ವಾಚ್ ಮಾಡೋಕ್ಕೆ ಕಂಟಿನ್ಯೂ ಮಾಡಿ. ಇವಾಗ ನಿಮಗೆ ಒಂದು ಗೊತ್ತಿರೋ ಹಾಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಎಲ್ಲರೂ ಕೂಡ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಒಂದು ಸ್ಯಾಂಕ್ಷನ್ ಆಗ್ತಾ ಬರ್ತಿದೆ. ಯಾರಿಗೆ ಅಂದರೆ, ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ ಒಂದು ಫಿಲಪ್ ಆಗಿದ್ರು, ಸೀಟ್ ತೊಗೊಂಡಿದ್ರು, ಅವ್ರಿಗೆ ಎಲ್ಲರೂ ಕೂಡ ಒಂದು ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಬರ್ತಿದೆ. ಆದರೆ ಓ ಬಿ ಸಿ ಸ್ಟೂಡೆಂಟ್ಸ್ಗೆ ಏನಾಗಿದೆ ಅಂದರೆ, ಆ ಅಮೌಂಟು ಸ್ಯಾಂಕ್ಷನ್ ಆಗಿದೆ, ಆದರೆ ಅಕೌಂಟಿಗೆ ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ. ನಿಮ್ಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಮೌಂಟು, ನೀವು ಯಾವುದೇ ಥರ ಒಂದು ವರಿ ಮಾಡ್ಕೊಳ್ಳೋ ಆಗತ್ತೇ ಇಲ್ಲ. ಮತ್ತು ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರೋದೇನೆಂದರೆ, ಈ ವರ್ಷದ ಸ್ಕಾಲರ್ಶಿಪ್ಪು ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಆಗಲೇ ಒಂದು ಅಮೌಂಟ್ ಒಂದು ಸ್ಯಾಂಕ್ಷನ್ ಆಗ್ತಾ ಬರ್ತಿದೆ. ಕೆಲವರಿಗೆ ಒಂದು ಸ್ಯಾಂಕ್ಷನ್ ಕೂಡ ಆಗಿದೆ, ಅಮೌಂಟು ಕೂಡ ಅಕೌಂಟ್ಗೆ ಕೂಡ ಟ್ರಾನ್ಸ್ಫರ್ ಆಗಿದೆ. ಇದು ಜಾಸ್ತಿ ಕೇಸಸ್ಸು ಎಸ್ ಸಿ ಎಸ್ ಸಿ ಸ್ಟೂಡೆಂಟ್ಸ್ಗೆ ಜಾಸ್ತಿ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಜಾಸ್ತಿ ಜನ ಸ್ಟೂಡೆಂಟ್ಸ್ಗೆ. ಮತ್ತು ಓ ಬಿ ಸಿ ಸ್ಟೂಡೆಂಟ್ಸ್ಗೆ ಕೆಲವ್ರಿಗೆ ಮಾತ್ರ ಒಂದು ಅಮೌಂಟ್ ಒಂದು ಸ್ಯಾಂಕ್ಷನ್ ಆಗಿದೆ, ಮಿಕ್ಕದವ್ರಿಗೆ ಯಾವುದೇ ಥರ ಒಂದು ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ. ಮತ್ತು ಇಲ್ಲಿ ತಾಲೂಕು ಆಫೀಸರಿಂದ ಅಪ್ಲಿಕೇಶನು ಕೂಡ ವೆರಿಫೈ ಆಗಿಲ್ಲ. ಇಲ್ಲೇ ಒಂದು ಡೌಟು ಅರೈಸ್ ಆಗಿರೋದು, ನನಗೆ ಇನ್ನೂ ಒಂದು ತಾಲೂಕು ಆಫೀಸರಿಂದ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ನನ್ನ ಫ್ರೆಂಡ್ಸ್ಗೆಲ್ಲ ಆಗಿಲ್ಲ, ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದೆಯಲ್ಲ, ನಾ ಏನು ಮಾಡಬೇಕು ಅಂತ ಡೌಟ್ನ ಕೇಳ್ತಾಯಿರಾ. ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫೈ ಮಾಡೋದಾದರೆ, ನೀವು ಯಾವುದೇ ಥರದ ಒಂದು ವರಿ ಮಾಡ್ಕೊಳ್ಳೋಗತ್ತಿಲ್ಲ. ಯಾಕೆ ಅಂದರೆ, ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಗೆ ಏನಾಗುತ್ತೆ ಅಂದರೆ, ವಿತಿನ್ 2 to 3 ಮಂತ್ಸಲ್ಲಿ ಒಂದು ಅಮೌಂಟ್ ಒಂದು ಸ್ಯಾಂಕ್ಷನ್ ಆಗುತ್ತೆ. ಅಪ್ಲಿಕೇಶನು ಕೂಡ ವಿತಿನ್ 2 to 3 ಮಂತ್ಸಲ್ಲಿ ನಿಮಗೆ ವೆರಿಫೈ ಕೂಡ ಆಗುತ್ತೆ. ಇವಾಗಲೇ ಸಡನ್ನಾಗಿ ಆಗಬೇಕಂದ್ರೂ ಆಗಲ್ಲ, ಯಾಕೆಂದರೆ ಎಲ್ಲ ಸ್ಟೂಡೆಂಟ್ಸಲ್ಲಿ ಜಾಸ್ತಿ ಜನ ಸ್ಟೂಡೆಂಟ್ಸ್ ಇರ್ತಾರೆ, ನಿಮಗೆ ನೀವಷ್ಟೇ ಅಲ್ಲ, ಅದಕ್ಕೋಸ್ಕರ ನಿಮಗೆ ಒಂದು ಅಪ್ಲಿಕೇಶನ್ ವೆರಿಫೈ ಆಗೋ ಡಿಲೇ ಆಗುತ್ತೆ. ಅದರಲ್ಲಿ ನೀವು ಯಾವುದೇ ಒಂದು ವರಿ ಮಾಡ್ಕೊಳ್ಳೋಗತ್ತಿಲ್ಲ, ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ ಅಷ್ಟೇ, 2 to 3 ಮಂತ್ಸಲ್ಲಿ. ಆದರೆ ಪ್ರೀವಿಯಸ್ ಇಯರ್ ಅಷ್ಟು ನಿಮಗೆ ಡಿಲೇ ಆಗಲ್ಲ. ಮತ್ತು ಇದೇ ರೀತಿಯ ಒಂದು ಅಪ್ಡೇಟ್ಸ್ ನಿಮಗೆ ಕಂಟಿನ್ಯೂಸ್ ಆಗಿ ಬೇಕು ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಅಂದರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಒಂದು ಇನ್ಫಾರ್ಮೇಷನ್ ಗೊತ್ತಾಗಲಿ.